ಮೇಡಮ್, ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಿದ್ದ, ಇದು ನೀವು ಒಪ್ಕೋತೀರ ಬಿಡ್ತಿರೋ ಎರಡು ಬಣಗಳಿದ್ದಾವೆ ಕಾಂಗ್ರೆಸ್ನಲ್ಲಿ, ಡಿ ಕೆ ಶಿವಕುಮಾರ್ದೊಂದು ಬಣ, ಸಿದ್ದರಾಮಯ್ಯನವ್ರದ್ದೊಂದು ಬಣ. ಮಿನಿಸ್ಟರ್ಗಳನ್ನ ಬೈಫರ್ಕೇಟ್ ಮಾಡಿ ಹೇಳ್ಬೋದು, ಇವರು ಡಿ ಕೆ ಶಿವಕುಮಾರ್ ಬಣ, ಇವರು ಸಿದ್ದರಾಮಯ್ಯ ಬಣ. ಬಟ್ ನೀವು ಇಬ್ಬರು ಮುಖಂಡರುಗಳ ಜೊತೆ ಚೆನ್ನಾಗಿದ್ದೀರಿ, ಇಬ್ಬರು ಮುಖಂಡರುಗಳು ನಿಮ್ಮ ಇಲಾಖೆಗೆ ಸಹಾಯ ಸಹಕಾರ ಕೊಡ್ತಾರೆ, ಸೊ ಆ ಥರ ಬೇರೆ ಮಿನಿಸ್ಟರ್ಸು ಇದ್ದಾರ? ಮೊದಲನೇದಾಗಿ ಇಬ್ಬರ ಜೋಡಿ, ಒಬ್ಬರು ಮಾಸ್ ಲೀಡರು, ಒಬ್ಬರು ಸಂಘಟನಾ ಚತುರರು. ಓಕೆ, ಅದನ್ನು ಯಾರು ಅಲ್ಲಿಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಲಿ ಅಥವಾ ನಮ್ಮ ಪಕ್ಷದವರಾಗಲಿ ಅಥವಾ ನೋಡುವಂಥವ್ರು ಮುಂಚೆ ಅಲ್ಲಿಗಳಿತಿದ್ರೆ 135 ಸೀಟ್ ಬಂದ ಮೇಲಂತೂ ಅಲ್ಲಿಗಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ, ಕೆ ಪಿ ಸಿ ಸಿ ಸಾರಥ್ಯವನ್ನು ವಹಿಸ್ಕೊಂಡ್ಮೇಲೆ ಅವರು ಕೊಟ್ಟಂಥ ಪ್ರೋಗ್ರಾಮ್ಗಳು, ಅವರು ಕಾರ್ಯಕರ್ತರಿಗೆ ಕೊಟ್ಟಂಥ ಪ್ರತಿನಿತ್ಯದ ಕೆಲಸ ಕಾರ್ಯಗಳು, ಅವರು ಸ್ವಂತ ಅವರು ಓಡಾಡಿದ್ದು, ಈ ಒಂದು ಇದರಲ್ಲೂ ಕೂಡ 75 ವರ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಡಿ ಎಷ್ಟು 60 ದಾಟೆಲ್ಲ ಅನ್ನೋ ರೀತಿ ಅಂಥ ಒಂದು ಆರೋಗ್ಯ ಅವರ ಎಂಥ ಒಂದು ಒಳ್ಳೆ ಟಚ್ ಅಂಥ ಆರೋಗ್ಯ ಇದೆ, ಅಷ್ಟೆಲ್ಲ ಕೆಲಸ ಮಾಡ್ತಾರೆ ಉತ್ಸಾಹದಿಂದ. ಸೊ ಇಲ್ಲಿ ಗುಂಪು ಇದು, ನಾನು ಮತ್ತೆ ನಿಮ್ಮ ಮೇಲೆ ಆರೋಪ ಹಾಕಿದ್ರೆ ಇಲ್ಲಿ ಮತ್ತೆ ನನ್ನ ಕುಂಡ್ರೋದು ತೊಂದರೆ ಆಯ್ತದೆ. ಅದಕ್ಕೆ ನಾನು ಮಾಧ್ಯಮದ ಮೇಲೆ ಗೂಬೆ ಕೂರ್ಸೋಕೆ ಹೋಗೋದಿಲ್ಲ. ಬಟ್ ಏನು ಅಂತಂದರೆ, ನಮ್ಮಂಥ ಫಾಲೋವರ್ಸ್ಗಳಿರ್ತಾರಲ್ಲ, ಇವರು ದೊಡ್ಡವರು ಇವರು ದೊಡ್ಡವರು ಅಂತ. ಬಟ್ ಯಾರು ದೊಡ್ಡವರು ಅನ್ನೋದನ್ನು ಹೈಕಮಾಂಡ್ ಡಿಸಿಷನ್ ತಗೊಂಡು, ಆಮೇಲೆ ಯಾರು ಪಕ್ಷಕ್ಕೆ ಅನಿವಾರ್ಯ ಅನ್ನೋದನ್ನು ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ. ಸೊ ಇಬ್ಬರು ಕೂಡಿ ಜೊತೆಯಲ್ಲಿ ಹೋಗಿದ್ದಕ್ಕೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗದಂಥ 52,000 ಕೋಟಿ ರೂಪಾಯಿ, ಒಂದು ಮನೆಗೆ ತಿಂಗಳಿಗೆ ಬರೀ ಗೃಹಲಕ್ಷ್ಮಿಯಿಂದ 24,000 ರೂಪಾಯಿ ವರ್ಷಕ್ಕೆ, ಒಂದು ವರ್ಷಕ್ಕೆ 24,000. ಎಲ್ಲ ನಮ್ಮ 5 ಗ್ಯಾರಂಟಿಗಳನ್ನ ಹಿಡಿದ್ರೆ, ಒಂದು ಕುಟುಂಬ 5 ಗ್ಯಾರಂಟಿ ಒಂದನ್ನು ಉಪಯೋಗ ತಗೊಳ್ತಾ ಇದ್ರೆ, ಆ ಯೋಜನೆಯ ಲಾಭ ಪಡೆದುಕೊಳ್ತಾ ಇದ್ರೆ, ಒಂದು ವರ್ಷಕ್ಕೆ 50,000 ರೂಪಾಯಿ ಆಗುತ್ತೆ, 5 ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇಬ್ಬರು ಅನಿವಾರ್ಯ ನಮ್ಮ ಪಕ್ಷಕ್ಕೆ, ಇದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಬ್ಬರ ಆಶೀರ್ವಾದನೂ ಕೂಡ ನನಗೆ ಇದೆ. ಸೊ ಎಲ್ಲರಿಗೂ ಇದೆ ಅದೇ ರೀತಿ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ? ಆಗ್ಬಾರ್ದಂತ ಏನಿಲ್ವಲ್ಲ, ಅವ್ರಿಗೆ ಕಾಲಾವಕಾಶ ಕೂಡಿ ಬಂದಾಗ ಖಂಡಿತವಾಗ್ಲೂ ಅವ್ರು ಆಗ್ತಾರೆ. ಬಟ್ ಪ್ರಸ್ತುತ ಸಿದ್ದರಾಮಯ್ಯ ಸರ್ ಸಿ ಎಂ ಇದ್ದಾರೆ, ಅವರ ನಾಯಕತ್ವದಲ್ಲಿ ನಾವೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದೀವಿ. 2.5 ವರ್ಷ 2.5 ವರ್ಷ ಅನ್ನೋ ಅದೇನೋ ಅಗ್ರಿಮೆಂಟ್ ಆಗಿದೆಯಂತೆ, ಹೌದಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅಗ್ರಿಮೆಂಟ್ ಮಾಡಿದಂಥವ್ರು ಹೈಕಮಾಂಡು, ಅಗ್ರಿಮೆಂಟ್ ಮಾಡುವಂಥ ಮಟ್ಟದಲ್ಲಿ ನಾವಿಲ್ಲ. ನಾನು ಯಾವುದೇ ಅಧ್ಯಕ್ಷ ಅಥವಾ ಏನು ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಪಕ್ಷದ ಅಂದರೆ ಲೀಡರ್ಸ್ ಮಧ್ಯದ ಚರ್ಚೆ ಆದರೂ ಕಿವಿಗೆ ಬಿದ್ದಿರ್ತವೆ ನಿಮಗೆ? ಬಿದ್ದಿರುತ್ತೆ. ಏನಂತ ಬಿದ್ದಿದೆ? ಬಿದ್ದಿರುತ್ತೆ, ಅದನ್ನ ಸುಮ್ಮನೆ ಸುಮ್ಮನೆ ನಿಮಗೆಲ್ಲ ಹೇಳಲಿಕ್ಕೆ ಆಗತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.